हेलो, हेलो गोगा ये ना गोगया सर, गोगा अल गोगा अंद्रे नमगे भय बीळ्सक यूज माडोरु नम ताई मक्कळु आ कालदल्लि हळ्ळिगळल्लि गोगया बंदा तिन्नो अंत मक्कळिगे भय बीळ्सोरु. ಇಲ್ಲ ಸರ್, ಗೊಗ್ಗ ಅಂತ. ನಮ್ಮ ಹೆಸರು ಮಲ್ಲೇಶ್ ಅಂತ. ನಾವಿಲ್ಲಿ ಶಿಕಾರಿಪುರ ತಾಲೂಕು ಯಡಿಯೂರಪ್ಪರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಸರ್ ನಾವು. ಶಿರಾಳಕೊಪ್ಪ ಶಿಕಾರಿಪುರದಿಂದ ನಾನು ಸೈಕಲ್ ಅಲ್ಲಿ ಶಿರಾಳಕೊಪ್ಪಕ್ಕೆ ಹೋಗ್ಬಿಟ್ಟು ಬಳ್ಳಿಗಾವಿ ದೇವಸ್ಥಾನ ಮತ್ತೆ ಆ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡ್ ಬಂದಿದ್ದೀನಿ. ಇಲ್ಲ ಸರ್, ನಮ್ದು ಗೊಗ್ಗ ಅಂತ ಶಿಕಾರಿಪುರದಿಂದನ 8 ಕಿಲೋಮೀಟರ್ ದೂರ ಇದೆ ಗೊಗ್ಗ ಅಂತ. ಇವಾಗ ನಿನ್ ಹೊಟ್ಟೆ ಉರಿದಿದೆ, ಪಿಚಾಸ ದೀಪನ ಷಂಡ ಅಂದಿದ್ದೆ ಯಾಕೆ ಅಂತ ಕೇಳ್ತಾ ಇದೆಯಲ್ಲ. ಅದೆಲ್ಲ ಕೇಳ್ತಲ್ಲ ಸರ್ ನಾನು. ಇನ್ನೇನಕ್ಕೆ? ಇಲ್ಲ ಸರ್, ನಾವು ಈಗ ಇದು ಫೇಸ್ಬುಕ್ ಎಲ್ಲ ನೋಡ್ತೇವೆ, ನಾವು ಅಷ್ಟೊಂದು ಓದಿಲ್ಲ ಸರ್, ನಮಗೆ ವಿದ್ಯಾಭ್ಯಾಸ ಕಮ್ಮಿ, ನಾವು ಓದಿಲ್ಲ, ಅದ್ರ ಬಗ್ಗೆ ಏನು ಇದು ಸಮಾಜ ಜ್ಞಾನ ಸ್ವಲ್ಪ ಕಮ್ಮಿ ಇದೆ. ನೀವು ದೊಡ್ಡವರು, ನಾವು ನಿನ್ನ ಬಹಳ ಚಿಕ್ಕವ್ರು ಸರ್. ಇಲ್ಲಪ್ಪ, ನಾನು ನಿನ್ನ ಕಾಲ್ ಕೆಳಗಿನ ಧೂಳಿ. ಸರ್ ಇವೆಲ್ಲ ಹೇಳ್ಬೇಡ್ರಿ. ಏನ್ ಸರ್ ಗೊತ್ತಾ, ನಾವು ಸಣ್ಣವರು, ವಯಸ್ಸಿನಲ್ಲಿ ಚಿಕ್ಕವರು ನಾವು. ನಮಗೆ ಇದು ಸಮಾಜ ಜ್ಞಾನ ಅಷ್ಟು ಕಮ್ಮಿ ಇದೆ. ಏನ್ ಗೊತ್ತಾ, ಸುದೀಪ್ ಅವ್ರ ಆಕ್ಟಿಂಗ್ ನೋಡ್ತೀವಿ ನಾವು, ಸುದೀಪ್ ಅಭಿಮಾನಿ ಎಲ್ಲ ಓಕೆ ಸರ್. ನೀವೇನೀಗ ಹೋರಾಟ ಮಾಡ್ತಾ ಇದೀರಲ್ಲ ಅದು ಸರಿ ಸರ್, ನಾನು ಸರಿ ಅಲ್ಲ ಅಂತ ಹೇಳ್ತಾ ಇಲ್ಲ. ಸುದೀಪ್ ಅವರು ರಮ್ಮಿಗೆ ಆಡ್ ಕೊಡ್ಬೋದಾಗಿತ್ತು, ಕೊಟ್ಟಿದ್ದಾರೆ, ಅದೆಲ್ಲ ಕೊನೆ. ಅದು ಅದು ಸರಿ ಇದೆ, ಅದಕ್ಕೆ ಚಟನಟ ಅಂದ್ವಿ, ಅದ್ರ ಅಷ್ಟ್ರಲ್ಲ ಇರ್ಬೇಕಾಗಿತ್ತು. ಇವಾಗ ನಿನಗೂ ನನಗೂ ಏನಾದ್ರೂ ವ್ಯವಹಾರ ಇದ್ರೆ ಅಷ್ಟ್ರಲ್ಲ ಇರ್ಬೇಕು. ನಾನ್ ನಿಮ್ಮನೆ ಹೆಣ್ಣು ಮಕ್ಕಳನ್ನ, ನೀನ್ ನಮ್ಮನೆ ಹೆಣ್ಣು ಮಕ್ಕಳನ್ನ ಮಾತಾಡಿದ್ರೆ ಅದು ಅದು ಷಂಡಗಿರಿ. ಅದು ಅದೇ ಸರ್ ನಾ ಹೇಳ್ತಾರೀ, ಮನೆಯಲ್ಲಿ ನಿಮ್ಮ ತಾಯಿ ಅಂದ್ರೆ ತಾಯಿನೇ, ಒಂದು ಹೆಣ್ಣು ಎಲ್ಲರಿಗೂ ತಾಯಿನೇ, ಅವನಿಗೂ ತಾಯಿನೇ ನನಗೂ ತಾಯಿನೇ. ಅದಕ್ಕೆ ನಾನು ಅವ್ರ ತಾಯಿನ ಬೈಲಿಲ್ಲ, ಅವ್ರ ಮಕ್ಕಳನ್ನ ಬೈಲಿಲ್ಲ. ನಮ್ಮ ಮಗುವಿನ ಹಣೆ ಮೇಲೆ ಚಪ್ಪಲಿ ಇಟ್ಟಿದ್ರು ಕೂಡ ನಾನು ಅವ್ರ ಮಗುನ ನನ್ನ ಮಗು ಅಷ್ಟೇ ಗೌರವಿಸ್ತೀನಿ. ಆದ್ರೆ ಆ ಇಟ್ಟವನನ್ನ ಷಂಡ ಅಂತೀನಿ, ಇಡಿಸಿದವರನ್ನು ಷಂಡ ಅಂತೀನಿ. ಇಟ್ಟವರು ಇಡಿಸಿದವರು ಷಂಡ್ರೆ ಸರ್, ಅದು ಒಪ್ಪಿ ಅಂತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಇಡಬಾರ್ದಾಗಿತ್ತು, ಇಟ್ಟಿದ್ದಾರೆ, ಅದು ತಪ್ಪು. ಒಂದು ಹೆಣ್ಣಿನಿಂದನೆ ಮಾಡೋದು ಅದು ತಪ್ಪೆ, ರಮ್ಮಿ ಯಾರ್ ಕೊಟ್ಟಿದ್ದು ಅದು ತಪ್ಪೆ, ಸರಿನಾ ಸರ್? ಮತ್ತೆ ಹತ್ಯೆ ಮಾಡ್ತೀವಿ ಅಂದಿದ್ದು ತಪ್ಪೆ, ಬಾರ ಎಲ್ಲಿದ್ಯೋ ಬಂದು ಕೊಲೆ ಮಾಡ್ತೀವಿ ಅನ್ನೋದು ತಪ್ಪೆ. ತಪ್ಪೆ ಸರ್, ಅದು ಒಂದು ಇದು ಕೊಲೆ ಮಾಡಿದಿಂತ ಮಾಡಿಸಿದ ತಪ್ಪು, ಮಾಡ್ತೀನಿ ಅನ್ನೋನು ತಪ್ಪು, ಮಾಡಿಸಿದ ಮಾಡ್ತೀನಿ ಅನ್ನೋದಕ್ಕಿಂತ ಮಾಡಿದಾನೆ, ಮಾಡಿದ ತಪ್ಪಿಗಿಂತ ಮಾಡ್ತೀನಿ ಅಂದೊಂದೇ ತಪ್ಪು ಜಾಸ್ತಿ. ಅದೇ ಇವಾಗ ಏನ್ ಹೇಳ್ತೀವಿ ಹೇಳ ಬಂಗಾರು ಗೋಗ. ಏನಿಲ್ಲ ಸರ್, ನಾವು ಬಹಳ ಫೇಸ್ಬುಕ್ ಅದೆಲ್ಲ ನೋಡಿದೀವಿ, ನೀವು ನಮ್ಮ ಬಗ್ಗೆ ತಪ್ಪ ತಿಳ್ಕೊಂಡ್ಬಿಡ್ರಿ. ನಾನು ಅಪ್ಪಾಟ ಅಪ್ಪಾಟ ಚಿಕ್ಕ ಸುದೀಪ್ ಅಭಿಮಾನಿನೇ ಸರ್. ಏನು ಸರ್, ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಅಂತ ಒಂದು ಆಸೆ ಇತ್ತು, ನಂಬರ್ ಸಿಕ್ತು, ಫೋನ್ ಮಾಡಿದೀವಿ ಸರ್. ಆಯ್ತು ಸರ್, ಸುದೀಪ್ ಸರ್ ತಪ್ಪಾಗಿದೆ. ಇಲ್ಲ, ನನ್ನ ತಪ್ಪಿಗೆ ನಾನು ಅಷ್ಟರಲ್ಲಿ ಏ ತಪ್ಪಾಯ್ತು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ. ಅವನು ತಪ್ಪಾಯ್ತು ಅಂತ ಹೇಳಿ ಕ್ಷಮೆ ಕೇಳು, ಮತ್ತೆ ಮನೆಗೆ ಬಂದು 30 ಜನ ಕುಡುಕರನ್ನ ನುಗ್ಗಿಸಿ ಮನೆ ಮೇಲೆ ದಾಳಿ ಮಾಡಿಸಿ ಮನೆ ಗಾಜೆಲ್ಲ ಒಡೆದು ಅದಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ, ಅವನು ಇದೇ ಪಿಕ್ಚರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಜಾಕ್ ಮಂಜಾ ಫೇಕ್ ಮಂಜಾ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಡಿಸ್ಕೊಂಡದ ಅವ್ರನ್ನ, ಯಾವ ದಾಖಲೇನೂ ಬಿಡದೆ ಬಿಡಿಸ್ಕೊಂಡದ. ಅದೇ ನವೀನ್ ಗೌಡ ಮನೆಗೆ ನುಗ್ಗಿದವನನ್ನ ಇವತ್ತಿಗೂ ಕಿಚ್ಚಾ ಸುದೀಪ ಬಾಡಿ ಗಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ. ಎಲ್ಲ ವಿಡಿಯೋಸ್ ಅಲ್ಲೂ ಅವನ್ ಇರ್ತಾನೆ, ಹಿಂದೆ ನಿಂತಿರ್ತಾನೆ. ಈ ಇಬ್ರು ಕಳ್ಳರು ಇರ್ತಾರೆ, ಪ್ರೊಡ್ಯೂಸರ್ ಕಳ್ಳನೆ ಅವನು ಕಳ್ಳನೆ ನಮ್ಮ ವಿಚಾರದಲ್ಲಿ. ನಿಮ್ಮ ವಿಚಾರದಲ್ಲಿ ಕಳ್ಳರ ಸರ್, ಈಗ ಈಗ ಒಂದ್ ಮಾತು ಹೇಳ್ತೀನಿ ಸರ್. ಈಗ ಕರ್ನಾಟಕದಾಗ ಹೆಮ್ಮೆ ಅಂತ ಒಂದು ಇದು ಬಂದಿದೆ, ಅವ್ರು ಮಾಡಿದ ಒಂದೇ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ತಪ್ಪು ರಮ್ಮಿ ರಮ್ಮಿ ಆಡಿದ್ರೆ ಅದಷ್ಟಕ್ಕೆ ನಿಂತೋಗ್ತಾ ಇತ್ತು. ಆದ್ರೆ ರಮ್ಮಿ ಇನ್ನೂ ಆಡಿಸ್ತಾ ಇದಾರೆ, ಅದು ಬಿಡು. ರಮ್ಮಿ ಅಲ್ಲ, ಅದಕ್ಕಿಂತ ಖತರ್ನಾಗ್ ಕಂಪನಿ ಒಂದಿದೆ, ಅದು ನಮ್ಮ 11 ಅಂತ ಮಾಡ್ಕೊಂಡಿದ್ದಾರೆ. ಅದು ಇವತ್ತಿಗೂ ನಡೀತಾ ಇದೆ, ಅದರಲ್ಲಿ ಇವನೇ ಭಾಗ ಇದೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಕಿಚ್ಚಾ ಸುದೀಪನ ನಮ್ಮ 11 ಆಡಿ ಸಾರ್ ಅಂತಾರೆ ಫೋನ್ ಮಾಡಿದ್ರೆ. ಸರ್ ನಾವು ಅವ್ರ ಹತ್ರ ಸರ್, ನಾವು ಪಕ್ಕ ಹಳ್ಳಿಯವ್ರು ಸರ್,
ಗೊತ್ತು ಬಂಗಾರು ಹಳ್ಳಿಯವರೇ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರ. ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಆ ಹುಡುಗನ ಫೋಟೋ ನೋಡಿದ್ರೆ ಒಟ್ಕರಳು ಚುರ್ರ ಅನ್ನತ್ತೆ ನಿನ್ಗೆ. ಅವನು ಕಾಲೇಜ್ ಹುಡುಗ. ನಾನೇನು ಸಣ್ಣವನ್ ಸರ್, ನಾನು ಕಾಲೇಜ್ ಮೆಟ್ಟು ಹತ್ತಿಲ್ಲ. ನಾನು ಸಣ್ಣವನು. ಆಮೇಲೆ ನಮ್ಮ ನಮ್ಮ ತಾಯಿ ನಾನು ಇದ್ದಾರೆ ಇರೋದೀಗ. ನಮ್ಮ ತಂದೆಯವರು ವಿಷ ಕುಡಿದು ಸತ್ರು. ಅವರು ರಮ್ಯ ಆಗ್ತಿದ್ದಿಲ್ಲ, ಇಸ್ಪೇಟಿಲ್ಲ, ಕುಡಿಯೋದಿಲ್ಲ, ಏನು ಮಾಡಲ್ಲ. ರೈತರ ಕಷ್ಟ, ರೈತರ ಸಾಲ. ಅದಕ್ಕೆ ಹೋರಾಡೋಣ ಅಂದ್ರೆ ಇವ್ರು ಇಲ್ಲೇ ಇಡ್ಕೊಂಡು ನಮ್ಮನ್ನ ಸರ್. ಅಭಿಮಾನಿಗಲ್ಲ ನಿಮ್ದು, ಇದು ಇದಕ್ಕೂ ಅಲ್ಲ, ನನ್ನ ಕಷ್ಟ ಹೇಳ್ಕೊಬೇಕು ಅಂತ ನಿಮ್ಗೆ ಫೋನ್ ಮಾಡಿದಪ್ಪ. ರೈತರ ವಿಚಾರದಲ್ಲಿ ಏನಾದ್ರು ಮಾಡೋಣ ಅಂತ ಹೋದ್ರೆ ಇಲ್ಲಿ ಇವರು ಅಡ್ಡ ಅಣೆಕಟ್ಟು ಕಟ್ಬಿಟ್ಟಿದ್ದಾರೆ ನಮ್ಗೆ. ಆಚೆ ಬಾ, ಹೊಡಿತೀನಿ, ಕೊಲೆ ಮಾಡ್ತೀನಿ. ಅಲ್ವೋ ಮಾಡಿರೋ ತಪ್ಪು ಒಂದ್ ಕಡೆ, ನೀನ್ ಹೇಳ್ತೀಯ ಸಣ್ಣ ತಪ್ಪು ಅಂತ. ಸಣ್ಣ ತಪ್ಪಿನಿಂದ 33 ಆವತ್ತಿಗೆ, 2 ವರ್ಷದಿಂದನೇ 33 ಆತ್ಮಹತ್ಯೆಗಳಾಗಿತ್ತು. ಇವಾಗ ಕಂಟಿನ್ಯೂಸ್ ದಿನಕ್ಕೊಂದು ಆಗೋಕ್ ಶುರುವಾಗಿದೆ. ನಾಳೆ ರೋಡ್ಗೊಂದಾಗತ್ತೆ, ನಾಡಿದ್ದು ಮನೆಗೊಂದಾಗತ್ತೆ. ಅದೇ ಸರ್ ನಾನ್ ಹೇಳ್ತಾ ಇರೋದು, ನಾನು ಬೇರೆ ಸಮಸ್ಯೆ ಕೇಳ್ತಾ, ಸಮಸ್ಯೆ ಕೇಳೋ ಬದಲು ಅದನ್ನ ಕ್ಲಿಯರ್ ಮಾಡ್ಕೊ. ನೀನ್ ಅವನ ಅಭಿಮಾನಿ ಅಂತ ಹೇಳಿದ್ಯಾ, ಯಾವ ಯಾವ ರೀತಿ ಅಭಿಮಾನಿ ಆಗ್ತೀಯ? ಸರ್ ನಾವು ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಎಲ್ಲ. ಆಯ್ತಪ್ಪ ಆಗ್ತೀಯ, ಆದ್ರೆ ಇವಾಗ ಆಗಿರೋ ಅನಾಹುತ ಏನ್ ಮಾಡ್ತೀಳು ನೀನು? ಇವಾಗ ಎಷ್ಟೇ ದೊಡ್ಡ ಮನುಷ್ಯ ಆಗಿರ್ಲಿ, ನಮ್ಗಾಗಿರೋ ಅನಾಹುತಕ್ಕೆ ನಾನೇನ್ ಮಾಡ್ಬೇಕು ಹೇಳು? ಶಂಡ ಅನ್ಬಾರ್ದ? ನೀನ್ ಇಷ್ಟಪಡ್ತೀಯ ಅಂತ ನಾನು ಶಂಡ ಅನ್ಬಾರ್ದ? ನನಗಾಗಿರೋ ನಿಮ್ ತಾಯಿ ವಿಚಾರಕ್ ಬಂದ್ರೆ, ನಿಮ್ ತಾಯಿ ಒಬ್ರೇ ಇದಾರಲ್ಲೇನಪ್ಪ ಇವಾಗ, ನಿಮ್ ತಾಯಿ ವಿಚಾರಕ್ ಬಂದ್ರೆ ನೀನ್ ಬಿಟ್ಟು ಬಿಡ್ತೀಯ? ಓ ನಾನ್ ನಿಮ್ ಅಭಿಮಾನಿ ಕಿಚ್ಚಾಸುದೀಪ್ ಅಂತ ಸರ್. ಅದೆಲ್ಲ ಇಲ್ಲ, ನಾನ್ ನನ್ನ ಪರಿಸ್ಥಿತಿ ನಾನ್ ನಿಮಗೆ ಹೇಳ್ತೀನಿ, ಫೋನ್ ಮಾಡ್ಬೇಕು. ಗೊತ್ತಪ್ಪ, ನಿಮ್ಮಂತವ್ರಿಗೋಸ್ಕರನೇ ನಾನು ಟೈಮ್ನ ನನ್ನ ಸ್ವಂತಕ್ಕೆ ಪಿಕ್ಚರ್ಗಳು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬದುಕದೆ ನನಗೆ ಮಿಕ್ಕಿರೋ ಟೈಮ್ ಅನ್ನೆಲ್ಲ ನಿಮ್ಮಂತವ್ರಿಗೋಸ್ಕರ ಇಡ್ತಾ ಇದೀನಲ್ಲ. ರೈತರ ಆತ್ಮಹತ್ಯೆಗೆ 1 ರೂಪಾಯಿನಾದ್ರೂ ದುಡ್ಡು ಬಂದಿಲ್ಲ ನಮಗೆ. ಗೊತ್ತಪ್ಪ ಬರ್ಬೇಕು, ಆತ್ಮಹತ್ಯೆ ಮಾಡ್ಕೋಬಾರ್ದು ಯಾರು. ಆತ್ಮಹತ್ಯೆ ಅನ್ನೋದು ಇಲ್ಲಿಗಲ್ ಅದು, ಅದು ಆತ್ಮಹತ್ಯೆ ಮಾಡ್ಕೊಂಡ್ರು ಅದು ಕೇಸ್ ಆಗುತ್ತೆ. ಆದ್ರೆ ನಿಮ್ಮ ನಿಮ್ ಪರಿಸ್ಥಿತಿಗಳಿಗೆ ನೀವೆಲ್ಲ ಯುವಕರು ಹೋರಾಡ್ಬೇಕು. ಒಬ್ಬ ಮನುಷ್ಯ ಹೋರಾಡೋದಲ್ಲ, ಇನ್ನೊಬ್ಬರ ಮನೇಲಿ ಆತ್ಮಹತ್ಯೆ ಆಗ್ಬಾರ್ದು. ಇನ್ನೊಂದು ಹೇಳ್ತಾನೆ, ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಹೇಳ್ತೀನಿ ಕೇಳು. ನಮ್ ತಂದೆಯವರು ತೀರ್ಕೊಂಡು 2 ವರ್ಷ ಹೇಳ್ತೀಯಾ ಇಲ್ವಾ? ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಹೇಳು. ಸಾಲ ಸರ್, ಸಾಲ ಯಾಕೆ ಆಗ್ತಾ ಇದೆ ಹೇಳು. ಸಾಲ ಯಾಕೆ ಆಗ್ತಾ ಇದೆ? ಸಾಲ ಈಗ ಬೆಳೆ ಹಾಕಿದೀವಿ ಸರ್. ಆಯ್ತಪ್ಪ, ಯಾಕೆ ಬೆಳೆ ನಾಶ ಆಗ್ತಾ ಇದೆ ಏನ್ ಹೇಳು? ಅದು ಒಂದು ಜೂಜಿನ ಕಂಪನಿ ತರ, ಯೂರಿಯಾ, ಕ್ರಿಮಿನಾಶಕ ಇವೆಲ್ಲ ನಮ್ ದೇಶದ ಮಣ್ಣಲ್ಲಿ ಮಿಕ್ಸ್ ಮಾಡಿ ಮಾಡಿ pH ವ್ಯಾಲ್ಯೂ ಹೋಗಿ ಟ್ರ್ಯಾಕ್ಟರ್ಗಳು ತಂದು ಮಣ್ಣು ಗಟ್ಟಿ ಆಗೋಗೆ, ಎತ್ತುಗಳಿಂದ ಮಣ್ಣು ಗಟ್ಟಿ ಆಗಲ್ಲ, ಟ್ರ್ಯಾಕ್ಟರ್ಗಳು ತಂದು ಮತ್ತೆ ಮರಗಳನ್ನ ಕಡಿದು ನೀರು ಅವರಿಗೆ ಇಲ್ಲದಂತೆ ಮಾಡಿ ಈ ಎಲ್ಲಾ ನದಿಗಳಿಗೂ ಅಣೆಕಟ್ಟು ಕಟ್ಕೊಂಡು ಅವ್ರಿಗೆ ಇಷ್ಟ ಬಂದ ಕಡೆ ಹರಿಸ್ಕೊಂಡು ಈ ದೊಡ್ಡ ದೊಡ್ಡ ಅವರೆಲ್ಲ 100 ಎಕರೆ ತಗೊಂಡು ರೈತರಿಗೆ ಜಮೀನ್ ಇಲ್ಲದೆ ಮಾಡಿ ಏನು ಇಲ್ದಂಗ್ ಮಾಡಿ ಕಡೆಗೆ ಆತ್ಮಹತ್ಯೆ ಮಾಡ್ಕೊಳಂಗ್ ಆಗ್ತಾ ಇದೆ. ಹೋಗ್ಲಿ ಅದು ಬಿಡೋ, ಇನ್ನೊಂದು ಆತ್ಮಹತ್ಯೆ ಕಾರಣ ಹೇಳ್ತೀನಿ. ಇವತ್ತು ಜೂಜ್ ಆಡಿಸ್ತಾ ಇರೋದ್ರಿಂದ ತಿಂಗಳಿಗೆ 30,000 ಕೋಟಿ ಕರ್ನಾಟಕದಿಂದ ವಿದೇಶಗಳಿಗೆ ಹೋಗ್ತಾ ಇದೆ. ಅದು ಕೇಳಲ್ಲೇ ಕಾಲ್ ಮುರಿತೀನಿ ಜಾಸ್ತಿ ಮಾತಾಡಿದ್ರೆ. ಕೇಳದೆ ಮತ್ತೆ ಮಾತಾಡ್ದೆ ನೋಡು ಚೆನ್ನಾಗಿರ್ಲ. ಕೇಳದೆ ಮತ್ತೆ ಮಧ್ಯ ಮಾತಾಡಿದ್ರೆ ನಂಗೆ ಚೆನ್ನಾಗಿರ್ಲ, ಟೈಮ್ ಇಲ್ಲ ನನಗೆ. ನಿನಗೆ ಲಿಂಕ್ ಆಗ್ತಾ ಇದೀನಿ ನೋಡು. 30,000 ಕೋಟಿ ಹೋಗ್ತಾ ಇದೆ. ಹೋದಾಗ ಜನಗಳದೇ ಹೋಗ್ತಾ ಇರೋದು. ಇವಾಗ ನೀನು ಬೈಕ್ ತಗೋಬೇಕು ಅಂತ 70,000 ಇಟ್ಟಿರ್ತೀಯ. ನೀನು ಊಟ ಅಡಿಗೆ ಮನೆಗೆ ಧಾನ್ಯ ದವಸ ತರಬೇಕು ಅಂತ 20,000 ಇಟ್ಟಿರ್ತೀಯ. ನೀನು ಮನೆಯವ್ರಿಗೆಲ್ಲ ಬಟ್ಟೆ ಕೊಡಿಸ್ಬೇಕು ಅಂತ ಒಂದು 20,000 ಇಟ್ಟಿರ್ತೀಯ. ಆ ಎಲ್ಲಾ ಹಣ ನಿಮ್ ತಮ್ಮ ಜೂಜಾಡಿ ಕಳೆದು ಬಿಟ್ರೆ ನೀನು ಅಂಗಡಿಗೆ ಹೋಗೋದೇ ಇಲ್ಲ, ದುಡ್ಡಿಲ್ಲ ಅಂತ. ಈ ಎಲ್ಲಾ ಅಂಗಡಿಗಳವ್ರಿಗೂ ದುಡ್ಡು ಇಲ್ಲ, ಈ ಎಲ್ಲಾ ಅಂಗಡಿಗಳವ್ರಿಗೂ ದುಡ್ಡು ಬರ್ತಾ ಇಲ್ಲ. ಅವ್ರ ಅಂಗಡಿಗಳಿಗೆ ದುಡ್ಡು ಬರದೇ ಇದ್ರೆ ಅವ್ರ ಮನೆಯವ್ರಿಗೆ ಏ ಮೆಂಟಲ್ ಇಡಫನ ಇಡ, ನಿನಗ್ ಗೊತ್ತಿಲ್ಲದೆ ಆಡ್ತಾನ ಅವನ ಮೆಂಟಲ್. ನಿನ್ ತಮ್ಮ ನಿಮ್ಮನೆಗ್ ನೀನ್ ಕಂಟ್ರೋಲ್ ಮಾಡ್ತೀಯ. ಅಲ್ಲಿ ಯಾರೋ ಒಂದು ಮಗು 8ನೇ ಕ್ಲಾಸ್ ಮಗು, ಅವ್ರ ತಂದೆ ಗೊತ್ತಿಲ್ಲ ಅಂತ ಅವ್ರ ಕಾರ್ಡ್ ಎತ್ಕೊಂಡು ಅದು ಆಡ್ಬಿಟ್ಟಿದೆ. ಅದಕ್ಕೇನ್ ಮಾಡ್ತೀಯ? ಆಯ್ತು, ನಿಮ್ ಅಪ್ಪನೆ ಆಡ್ಬಿಡ್ತಾನೆ, ಏನ್ ಮಾಡ್ತೀಯ? ಜೂಜ್ ಆಡೋದ್ ಬಿಟ್ಟು ನಾನು ಪರ್ಸನಲ್ ಮಾತಾಡ್ರಿ ಅಂತ ಹೇಳ್ತಾ ನಾನೀಗ. ಏಯ್ ಮೆಂಟಲ್ ತುಂಬಾ ಜಾಸ್ತಿ ಆಯ್ತು ನಿಂದು, ನಿಂದೆಷ್ಟೋ ಅಷ್ಟು ಮಾತಾಡು. ನಾನ್ ಹೇಳ್ತಾ ಇರೋದು ಮೂಲ,
ನಿಮ್ಮ ಗಿಡದ ಮೂಲಕ್ಕೆ ಔಷಧಿ ಹಾಕಿದ್ರೆ ಗಿಡ ಆರೋಗ್ಯವಂತ ಆಗುತ್ತೆ. ನಮ್ಮ ದೇಶದ ಹಣ ಆಚೆ ಹೋಗದೆ ಇದ್ರೆ ಎಲ್ಲರ ಹತ್ರ ಹಣ ಓಡಾಡುತ್ತೆ. ಎಲ್ಲರ ಹತ್ರ ಹಣ ಓಡಾಡಿದ್ರೆ ಅವಾಗ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ನೀನು ಇಷ್ಟ ಇದ್ರೆ ಕೇಳು, ಇಲ್ಲಾಂದ್ರೆ ಇಡು. ನೀನು ಅವನ್ ಕಿಚ್ಚಾಸು ದ್ವೀಪಂದ ತಿನ್ನೋಗು.